ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೋಡ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಎರಡು ಕಮಿಟಿಗಳನ್ನು ಅಥವಾ ಸಮಿತಿಗಳನ್ನು ಮಾಡಿರ್ತಾರೆ ಆ ಸಮಿತಿ ಬಗ್ಗೆ ಈಗ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ಸೋಡ್ರಿ ಸರ್ಕಾರ ಏನು ಮಾಡಿರ್ತಂದ್ರೆ ಅಂದರೆ ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೋಸ್ಕರ ಎರಡು ಸಮಿತಿಗಳನ್ನು ಮಾಡಿರುತ್ತೆ ಒಂದು ಮಹಾದೇವ್ ಗಾಡ್ಗೆಲ್ ಸಮಿತಿ ಇನ್ನೊಂದು ಕಸ್ತೂರಿ ರಂಗನ್ ಸಮಿತಿ ಆ ಸಮಿತಿಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಿದ್ದೀವಿ ಸೊಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಕೇರಳದಲ್ಲಾಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಈ ಗುಡ್ಡ ಕುಸಿತಗಳು ಅಥವಾ ಲ್ಯಾಂಡ್ ಸ್ಲೈಡ್ಸ್ ಏನಪ್ಪ ಅಂದರೆ ಭೂ ಕುಸಿತಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನೋಡ್ರಿ ಈ ಒಂದು ಬಯಾಲಜಿಕಲಿ ಸೆನ್ಸಿಟಿವ್ ಝೋನ್ ಇರುವಂಥ ಅಥವಾ ಸೆನ್ಸಿಟಿವ್ ಝೋನ್ ಇರುವಂಥ ಪಶ್ಚಿಮ ಘಟ್ಟಗಳೇನಿದೆಯಲ್ಲ ಇದನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ಮಾಡಿರುತ್ತೆ ಅಂದರೆ ಎರಡು ಕಮಿಟಿಗಳನ್ನು ಮಾಡಿರುತ್ತೆ ಹಾಗಾದರೆ ಆ ಕಮಿಟಿ ಯಾವುವು ಅವುಗಳ ಶಿಫಾರಸುಗಳೇನು ಮತ್ತು ಅವುಗಳ ಏನು ಮತ್ತು ಆ ಎರಡೂ ಕಮಿಟಿಗಳ ಮಧ್ಯೆ ಇದ್ದಂಥ ಕಂಪ್ಯಾರಿಸನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಸೋಡ್ರಿ ಈ ಒಂದು ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಮಾರ್ಚ್ ಎರಡು ಸಾವಿರದ ಹತ್ತರಲ್ಲಿ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ ಸೋಡ್ರಿ ಕೇಂದ್ರ ಸರ್ಕಾರ ಯಾರ ಒಂದು ಚೇರ್ಮನ್ಶಿಪ್ಪಲ್ಲಿ ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ ಅಂದರೆ ಮಹಾದೇವ್ ಗಾಡ್ಗಿಲ್ ಅನ್ನೋರ ಒಂದು ಚೇರ್ಮನ್ಶಿಪ್ಪಲ್ಲಿ ಏನಪ್ಪ ಅಂದರೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಮಹಾದೇವ್ ಗಾಡ್ಗಿಲ್ ಕಮಿಟಿ ಅಂತ ಮಾಡ್ತೀವಿ ಹೇಳ್ತೀವಿ ಸೊಡ್ರಿ ಈ ಕಮಿಟಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಪಶ್ಚಿಮ ಘಟ್ಟಗಳನ್ನು ಯಾವ ಥರನಾಗಿ ನಾವು ಸಂರಕ್ಷಣೆ ಮಾಡಬೇಕು ಅದಕ್ಕೆ ನಿಮ್ಮ ಸಲಹೆಗಳೇನು ಅಥವಾ ನಿಮ್ಮ ಶಿಫಾರಸುಗಳೇನೇನು ಅಂತ ಹೇಳೋದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂದರೆ ಮಹಾದೇವ್ ಗಾರ್ಡ್ಗಿಲ್ ಕಮಿಟಿಯನ್ನ ಮಾಡ್ತಾರೆ ಈ ಕಮಿಟಿಗೆ ನೋಡ್ರಿ ಇನ್ನೂ ಒಂದು ಸಹ ಹೆಸರು ಇರುತ್ತೆ ವೆಸ್ಟರ್ನ್ ಘಾಟ್ ಎಕಾಲಿಕಲ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ನಾವು ಕೂಡ ಕರಿತೀವಿ ಸೊ ಈ ಕಮಿಟಿಗೆ ಇರುವಂಥ ಇನ್ನೊಂದು ಹೆಸರು ಏನಂದ್ರೆ ವೆಸ್ಟರ್ನ್ ಘಾಟ್ ಎಕಾಲಿಕಲ್ ಎಕ್ಸ್ಪರ್ಟ್ ಪ್ಯಾನೆಲ್ ಅಂತ ನಾವು ಕರಿತೀವಿ ಸೊ ಈ ಕಮಿಟಿ ಮಾಡುತ್ತೆ ಮಾಡತ್ತಂದ್ರೆ ಮಾರ್ಚ್ ಎರಡು ಸಾವಿರದ ಹತ್ತರಲ್ಲಿ ಫಾರ್ಮ್ ಆಗುತ್ತೆ ಈ ಕಮಿಟಿ ರಿಪೋರ್ಟ್ ಅನ್ನು ಯಾವಾಗ ಕೊಡುತ್ತಂದರೆ ಮೂವತ್ತೊಂದನೇ ಆಗಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಏನಪ್ಪ ಅಂದ್ರೆ ತನ್ನ ವರದಿಯನ್ನು ಕೊಡ್ತಾ ಹೋಗುತ್ತೆ ಹಾಗಾದ್ರೆ ಏನೇನು ಶಿಫಾರಸುಗಳು ಮಾಡ್ತು ಮಹಾದೇವ್ ಗಾಡ್ಗಿಲ್ ಕಮಿಟಿ ಏನಿದೆಯಲ್ಲ ಏನು ವರದಿಗಳನ್ನು ಮಾಡ್ತಂತ ನಾವಿಲ್ಲಿ ನೋಡೋದಾದ್ರೆ ಮಾಡ್ತಾರೆ ಅಂದರೆ ವೆಸ್ಟರ್ನ್ ಘಾಟ್ ಅಥವಾ ಪಶ್ಚಿಮ ಘಟ್ಟದ ಸಂಪೂರ್ಣ ಏನು ಗುಡ್ಡಗಾಡು ಪ್ರದೇಶ ಇದೆಯಲ್ಲ ಈ ಗುಡ್ಡಗಾಡು ಪ್ರದೇಶವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸೆನ್ಸಿಟಿವ್ ಝೋನ್ ಅಂತೇಳಿ ಅಥವಾ ಎಕೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಏನ್ ಶಿಫಾರಸ್ ಅಂದರೆ ಸಂಪೂರ್ಣ ಪಶ್ಚಿಮ ಘಟ್ಟಗಳ ಗುಡ್ಡಗಾಡು ಪ್ರದೇಶಗಳನ್ನು ನೀವು ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಘೋಷಣೆಯನ್ನ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಈ ಎಕೋ ಸೆನ್ಸಿಟಿವ್ ಏರಿಯಾನ ಏನ್ ಮಾಡ್ತಾರೆ ಅಂದ್ರೆ ಮೂರು ತರನಾಗಿ ಕ್ಲಾಸಿಫೈ ಮಾಡ್ತಾರೆ ಎಕೋ ಸೆನ್ಸಿಟಿವ್ ಝೋನ್ ಒನ್ ಸೆನ್ಸಿಟಿವ್ ಝೋನ್ ಟೂ ಅಂತ ಮಾಡ್ತಾರೆ ಎಕೋ ಸೆನ್ಸಿಟಿವ್ ಝೋನ್ ತ್ರೀ ಅಂತೇಳಿ ಮಾಡ್ತಾರೆ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ ಏನಪ್ಪ ಅಂದರೆ ಯಾವುದೇ ತರನಾಗಿ ಹೊಸದಾಗಿ ಈಗಿರೋದು ಬಿಟ್ಟು ಹೊಸದಾಗಿ ಯಾವುದೇ ತರನಾಗಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಬಾರ್ದು ಮೈನಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ ಎಕೋ ಸೆನ್ಸಿಟಿವ್ ಝೋನ್ ಟು ಒಳಗಡೆ ಏನಂದ್ರೆ ಹೊಸದಾಗಿ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎಕೋ ಸೆನ್ಸಿಟಿವ್ ಝೋನ್ ತ್ರೀ ಅಲ್ಲಿ ಏನಂದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನಿದೆ ಅಂದ್ರೆ ಈಗಿರುವಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಥವಾ ಕಾರ್ಯಕ್ರಮಗಳು ಏನ್ ನಡೀತಿದೆಯಲ್ಲ ಅದಕ್ಕೆ ಅವಕಾಶವನ್ನು ಅವರು ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಒಂದು ಸಂಪೂರ್ಣ ವೆಸ್ಟರ್ನ್ ಘಾಟ್ಸ್ ಅನ್ನ ಅವರು ಏನಂದ್ರೆ ಗುಡ್ಡಗಾಡು ಪ್ರದೇಶ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿರೋದ್ರಿಂದ ಕಂಪ್ಲೀಟ್ ಆಗಿ ನೂರ ನಲವತ್ತೆರಡು ತಾಲೂಕುಗಳು ಏನಪ್ಪ ಈ ಒಂದು ಪ್ರದೇಶದೊಳಗಡೆ ಬರ್ತವೆ ಜೊತೆಗೆ ನೋಡ್ರಿ ಇನ್ನೊಂದು ಶಿಫಾರಸುಗಳನ್ನ ಏನು ಮಾಡ್ತಾರೆ ಅಂದ್ರೆ ಈಗ ನಮ್ಮಲ್ಲಿ ಆಡಳಿತವನ್ನು ನೋಡಿದಾಗ ಯಾವ ಥರನಾಗಿರುತ್ತೆ ಅಂದ್ರೆ ಟಾಪ್ ಡೌನ್ ಅಪ್ರೋಚ್ ಇರುತ್ತೆ ಅಂದ್ರೆ ಮೇಲಾಧಿಕಾರಿಗಳು ಒಂದು ಆರ್ಡರ್ ಮಾಡಿದರೆ ಮಾಡಿದ್ರೆ ಕೆಳಮಟ್ಟದ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅದನ್ನ ಪಾಲನೆಯನ್ನು ಮಾಡ್ತಿರ್ತಾರೆ ಆದರೆ ಮಹಾದೇವ್ ಗಾಡ್ಗಿಲ್ ಕಮಿಟಿ ಏನು ಹೇಳುತ್ತೆ ಅಂದರೆ ನೀವು ಟಾಪ್ ಬಾಟಮ್ ಟಾಪ್ ಡೌನ್ ಅಪ್ರೋಚ್ ಬದಲಾಗಿ ನೀವೇನಪ್ಪ ಅಂದ್ರೆ ಬಾಟಮ್ ಡೌನ್ ಅಪ್ರೋಚನ್ನು ಮಾಡ್ರಿ ಅಂದರೆ ಅಧಿಕಾರವನ್ನು ಏನು ಮಾಡ್ರಿ ಅಂದ್ರೆ ಕೇಂದ್ರೀಕರಣವನ್ನ ಮಾಡೋದ್ರ ಬದಲಾಗಿ ಅಧಿಕಾರವನ್ನು ನೀವು ಕೇಂದ್ರೀಕರಣವನ್ನು ಮಾಡೋದ್ರ ಬದಲಾಗಿ ಅಧಿಕಾರವನ್ನು ನೀವೇನು ಮಾಡ್ರಿ ಅಂದರೆ ವಿಕೇಂದ್ರೀಕರಣವನ್ನು ಮಾಡ್ರಿ ಅಂತ ಹೇಳ್ತಾರೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಅವಕಾಶವನ್ನು ಮಹಾದೇವ್ ಗಾಡ್ಗಿಲ್ ಕಮಿಟಿಯವರು ಅವರು ಒದಗಿಸ್ಕೊಡ್ತಾರೆ ಜೊತೆಗೆ ನೋಡ್ರಿ ಇವ್ರು ಏನು ಹೇಳ್ತಾರೆ ಅಂದರೆ ಇನ್ನೂ ಒಂದು ಶಿಫಾರಸನ್ನು ಮಾಡ್ತಾರೆ ಈ ಶಿಫಾರಸ್ ಒಳಗಡೆ ಏನು ಹೇಳ್ತಾರೆ ಅಂದರೆ ವೆಸ್ಟರ್ನ್ ಗಾಸ್ಟ್ ಎಕಾಲಜಿಕಲ್ ಎಕಾಲಜಿ ಅಥಾರಿಟಿನ ನೀವು ಎಸ್ಟಾಬ್ಲಿಷ್ ಮಾಡ್ರಿ ಅಂತ ಹೇಳ್ತಾರೆ ಈ ಒಂದು ಅಥಾರಿಟಿನ ಯಾವುದ್ರೊಳಗಡೆ ಅಂದರೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮತ್ತೆ ಎನ್ವಿರಾಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಒಳಗಡೆ ನೀವೇನಪ್ಪ ಅಂದ್ರೆ ಈ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿರಿ ಇನ್ನೇನಾದರೂ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ಅದೇನಾದ್ರೂ ನೀವು ಕಾಮಗಾರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ರೆ ಈ ಒಂದು ವೆಸ್ಟರ್ನ್ ಘಾಟ್ ಎಕಾಲಜಿ ಅಥಾರಿಟಿ ಮೂಲಕ ನೀವು ಮಾಡಿಕೊಡ್ಬೇಕಂತ ಹೇಳ್ತಾರೆ ಇದಿಷ್ಟು ಶಿಫಾರಸುಗಳಾದ್ರೆ ನಾವು ಈಗೇನು ನೋಡೋಣ ಅಂದ್ರೆ ಟೀಕೆಗಳನ್ನ ನೋಡ್ತಾ ಹೋಗೋಣ ಯಾವ ಥರನಾಗಿ ಟೀಕೆಗಳು ಬರುತ್ತೆ ಅಂದ್ರೆ ಮೊದಲೇದಾಗಿ ನೋಡ್ರಿ ಸಂಪೂರ್ಣವಾಗಿ ಏನಂದ್ರೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳನ್ನ ಸೆನ್ಸಿಟಿವ್ ಝೋನ್ ಅಂತ ಮಾಡಿರೋದ್ರಿಂದ ಬಹಳಷ್ಟು ಜನ ಏನತ್ತಂದ್ರೆ ಇದು ಪರಿಸರಕ್ಕೆ ಅನುಕೂಲವಾಗಿದೆ ಯಾಕಂದ್ರೆ ಈಗ ನೋಡ್ರಿ ಬಹಳಷ್ಟು ಜನ ಏನಪ್ಪ ಅಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಅವಲಂಬಿತರಾಗಿರ್ತಾರೆ ಅವರ ಒಂದು ಆಹಾರಕ್ಕಾಗಿರ್ಬೋದು ಅಥವಾ ಇಂಧ್ನಕ್ಕಾಗಿರ್ಬೋದು ಏನಂದ್ರೆ ಪಶ್ಚಿಮ ಘಟ್ಟಗಳಕ್ಕೆ ಹೆಚ್ಚಿನ ಒಂದು ಅವಲಂಬಿತರಾಗಿರ್ತಾರೆ ಆದ್ರೆ ಈ ಒಂದು ಕಮಿಟಿ ಏನು ಶಿಫಾರಸನ್ನ ಮಾಡುತ್ತಂದ್ರೆ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳನ್ನು ಏನಪ್ಪಾ ಅಂದ್ರೆ ಎಕೋಸೆನ್ಸಿಟಿವ್ ಏರಿಯಾ ಅಂತ ಝೋನ್ ಎಕೋಸೆನ್ಸಿಟಿವ್ ಏರಿಯಾ ಅಂತ ಘೋಷಣೆ ಮಾಡಿರೋದ್ರಿಂದ ಇದು ಪರಿಸರಕ್ಕೆ ಅನುಕೂಲಕರವಾಗಿದೆ ಬದಲಾಗಿ ಮಾನವನಿಗೆ ಯಾವುದೇ ತರನಾಗಿ ಅನುಕೂಲಕರವಾಗಿಲ್ಲ ಸಂರಕ್ಷಣೆ ಮಾಡೋದ್ರಲ್ಲಿ ಇಲ್ಲ ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡ್ರಿ ಗ್ರೌಂಡ್ ರಿಯಾಲಿಟೀಸ್ ಏನಿದೆ ಆ ಗ್ರೌಂಡ್ ರಿಯಾಲಿಟೀಸ್ ಇಂದ ಏನಪ್ಪಾ ಅಂದ್ರೆ ತುಂಬಾ ದೂರ ಇದೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಸಂಪೂರ್ಣವಾಗಿ ನಾವು ಪಶ್ಚಿಮ ಘಟ್ಟಗಳನ್ನ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆಯನ್ನ ಮಾಡಿದ್ವಿ ಅಂತ ತಿಳ್ಕೊರಿ ಬಹಳಷ್ಟು ರಾಜ್ಯ ಸರ್ಕಾರಗಳು ಅಂದ್ರೆ ಆರು ರಾಜ್ಯಗಳಲ್ಲಿ ಏನು ಈ ಒಂದು ಪಶ್ಚಿಮ ಘಟ್ಟಗಳು ಹೋಗುತ್ತಲ್ಲ ಅದರಲ್ಲಿ ಕೆಲವೊಂದಿಷ್ಟು ರಾಜ್ಯಗಳೇನಪ್ಪ ಅಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಹೆಚ್ಚಿನ ಒಂದು ನಿರ್ಭರತೆಯನ್ನ ಹೊಂದಿದೆ ಇಂಧನಕ್ಕಾಗಿರ್ಬೋದು ಅಥವಾ ಅಭಿವೃದ್ಧಿಗಾಗಿರ್ಬೋದು ಹೆಚ್ಚಿನ ಒಂದು ನಿರ್ಭರತೆಯನ್ನ ಹೊಂದಿದೆ ಹಾಗಾಗಿ ಆ ರಾಜ್ಯ ಸರ್ಕಾರಗಳು ಏನು ಮಾಡಬೇಕು ಯಾಕಂದ್ರೆ ಕಂಪ್ಲೀಟ್ ಆಗಿ ನಾವು ಘೋಷಣೆಯನ್ನು ಮಾಡಿದ್ರೆ ಅಲ್ಲಿ ಯಾವುದೇ ತರನಾದಂಥ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಸೊ ನೋಡ್ರಿ ನಿಮಗೆ ಅನಿಸ್ಬೋದು ಇಂಧನ ಅಂದರೆ ಯಾವ ಥರನಾಗೆ ಅಂದ್ರೆ ಈಗ ನೋಡ್ರಿ ನಾವು ಇಂಧನ ಅಂತಂದ್ರೆ ಕೇವಲ ಈ ಒಂದು ಪಳೆಯುಳಿಕೆ ಇಂಧನ ಅಲ್ಲ ಬದಲಾಗಿ ನಾವು ಇಲ್ಲಿ ಮಾಡ್ಬೋದು ಅಂದರೆ ಹೊಸದಾಗಿ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್ಸನ್ನು ತೆಗೆದ್ರ ಮೂಲಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಹಾಗಾಗಿ ಅಲ್ಲಿನ ಸ್ಥಳೀಯ ಶಕ್ತಿ ಏನು ಇಂಧನದ ಕೊರತೆ ಇರುತ್ತಲ್ಲ ಆ ಇಂಧನದ ಕೊರತೆಗೋಸ್ಕರ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ಏನು ಮಾಡಿದವೆ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್ಸನ್ನು ತೆಗೆದಿದ್ದಾವೆ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಾವೇನಂದರೆ ಗುಡ್ಡಗಾಡು ಪ್ರದೇಶ ಅಥವಾ ಎಕೋಸೆನ್ಸಿಟಿವ್ ಏರಿಯಾ ಅಂತ ಘೋಷಣೆ ಮಾಡೋದ್ರಿಂದ ಇಂಧನದ ಬೇಡಿಕೆಯನ್ನು ಪೂರೈಕೆ ಮಾಡೋಕ್ಕಾಗಲ್ಲ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡೋಕ್ಕಾಗಲ್ಲ ಇದು ಒಂದು ಟೀಕೆ ಆಗಿದೆ ಇದ್ರ ಜೊತೆಗೆ ನೋಡ್ರಿ ಇನ್ನೊಂದೇನಂದ್ರೆ ಈಗಿರುವಂತಹ ಕಾನೂನಿನ ಕೆಳಗಡೆ ನಾವೇನ್ ಮಾಡಬೇಕಂದ್ರೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಬದಲಾಗಿ ಏನಂದ್ರೆ ಎಕ್ಸ್ಟ್ ವೆಸ್ಟರ್ನ್ ಘಾರ್ಟ್ಸ್ ಎಕಾಲಜಿ ಅಥಾರಿಟಿ ಏನಿದೆ ಅಲ್ಲ ಇದ್ರ ಬದಲಾಗಿ ನಾವೇನ್ ಮಾಡ್ಬೇಕಂದ್ರೆ ಈಗಿರುವಂತಹ ಕಾನೂನುಗಳಲ್ಲಿ ಹೆಚ್ಚಿನ ಅವಕಾಶವನ್ನ ಕೊಟ್ಟು ನಾವೇನ್ ಮಾಡ್ಬೇಕಂದ್ರೆ ಶಿಕ್ಷೆಗೆ ಗುರಿಪಡಿಸಬೇಕು ಅಥವಾ ಅಲ್ಲಿ ಏನಾದ್ರೂ ಹೊಸ ಕಾಮಗಾರಿ ಆಗ್ತಿದ್ರೆ ಆ ಕಾಮಗಾರಿಗಳನ್ನು ಮಾಡ್ಬೇಕಾ ಬ್ಯಾಡ್ ಅನ್ನೋದಕ್ಕೆ ಡಿಸೈಡ್ ಮಾಡೋದಕ್ಕೆ ಈಗಿರುವ ಕಾನೂನುಗಳನ್ನು ಬಳಸಬೇಕು ಹೊರತಾಗಿ ವೆಸ್ಟರ್ನ್ ಘಾಟ್ ಎಕಾಲಜಿ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಈ ಒಂದು ರಿಪೋರ್ಟ್ ಇನ್ನೊಂದು ಟೀಕೆ ಇರೋದು ಏನಪ್ಪ ಅಂದರೆ ಸೊ ಇವರು ಸಂಪೂರ್ಣವಾಗಿ ವೆಸ್ಟರ್ನ್ ಘಾಟ್ಸ್ ಏನು ಮಾಡ್ತಾರೆ ಮಾಡ್ತಾರಂದ್ರೆ ಪರಿಸರ ಅನುಕೂಲಕರವಾಗಿರುವಂತ ಏನಂದ್ರೆ ಎಕೋಸೆನ್ಸಿಟಿವ್ ಏರಿಯಾ ಅಂತ ಘೋಷಣೆ ಮಾಡ್ತಾರೆ ಇದರಿಂದ ಏನು ರೆವಿನ್ಯೂ ಲಾಸ್ ಆಗುತ್ತೆ ಅಥವಾ ಇದರಿಂದ ಏನು ಆದಾಯದ ಕೊರತೆ ಆಗುತ್ತಲ್ಲ ಈ ಆದಾಯದ ಕೊರತೆನ ಯಾವ ತರನಾಗಿ ನೀಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವುದೇ ತರ ಅಂತ ಪರಿಹಾರವನ್ನು ಕೂಡ ಇಲ್ಲಿ ಒದಗಿಸಿಲ್ಲ ಜೊತೆಗೆ ನೋಡ್ರಿ ಇಲ್ಲಿ ಹೊಸದಾಗಿ ಡ್ಯಾಮ್ ಗಳನ್ನ ಕಟ್ಬೇಡ್ರಿ ಅಂತ ಏನು ಈ ಒಂದು ಕಮಿಟಿ ಹೇಳುತ್ತಲ್ಲ ಇದರಿಂದ ಏನಂದ್ರೆ ಬಹಳಷ್ಟು ರಾಜ್ಯ ಸರ್ಕಾರಗಳಂದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿರುವಂಥ ರಾಜ್ಯ ಸರ್ಕಾರಗಳು ಇಂಧನದ ಮೇಲೆ ಇಂಧನಕ್ಕಾಗಿ ಪಶ್ಚಿಮ ಘಟ್ಟಗಳ ಮೇಲೆ ಏನು ನಿರ್ಭರತೆನ ಹೊಂದಿದ್ದಲ್ಲ ಇದಕ್ಕೂ ಕೂಡ ಒಂದು ಟೀಕೆ ಆಗಿದೆ ಸೊ ಇದು ಕೂಡ ಒಂದು ಟೀಕೆ ಆಗಿದೆ ಸೊ ನೋಡ್ರಿ ಈ ವರದಿ ಬಂದ ಮೇಲೆ ಏನಂದ್ರೆ ಪಶ್ಚಿಮ ಘಟ್ಟಗಳ ಇರುವಂತಹ ರಾಜ್ಯಗಳಲ್ಲಿ ಬಹಳಷ್ಟು ಪ್ರತಿಭಟನೆಗಳಾಗುತ್ತೆ ಸೊ ಈ ಪ್ರತಿಭಟನೆಗಳಾದಾಗ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ರೆಕಮೆಂಡೇಶನ್ಸ್ ಏನಿದೆ ಶಿಫಾರಸುಗಳನ್ನ ಏನಿದೆ ಇಂಪ್ಲಿಮೆಂಟನ್ನು ಮಾಡಲ್ಲ ಬದಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಅದೇ ಯಾವುದಪ್ಪ ಅಂದರೆ ಕಸ್ತೂರಿ ರಂಗನ್ ಕಮಿಟಿ ಈ ಕಸ್ತೂರಿ ರಂಗನ್ ಕಮಿಟಿದ ಮುಖ್ಯ ಉದ್ದೇಶ ಏನಿರುತ್ತೆ ಅಂದ್ರೆ ಮಹಾದೇವ್ ಗಾಡ್ಗಿಲ್ ರಿಪೋರ್ಟ್ ಏನಿರುತ್ತಲ್ಲ ಈ ರಿಪೋರ್ಟನ್ನು ಅಧ್ಯಯನ ಮಾಡೋದು ಜೊತೆಗೆ ಇನ್ನೂ ಹೆಚ್ಚಿನ ಒಳ್ಳೆ ಶಿಫಾರಸುಗಳನ್ನ ಮಾಡೋದಕ್ಕೋಸ್ಕರ ನೋಡ್ರಿ ಕಸ್ತೂರಿ ರಂಗನ್ ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ನೋಡ್ರಿ ಮಹಾದೇವ್ ಗಾಡ್ಗಿಲ್ ಕಮಿಟಿಗೆ ಇನ್ನೊಂದು ಹೆಸರಿರುತ್ತೆ ವೆಸ್ಟರ್ನ್ ಗಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಕರೀತಾರೆ ಅದೇ ಥರನ ನೋಡ್ರಿ ಕಸ್ತೂರಿ ರಂಗನ್ ಗ್ರೂಪಿಗೆ ಏನಂತ ಕರೀತಾರಂದರೆ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ಸ್ ಅಂತ ಕರೀತಾರೆ ಸೊ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ಸ್ ಅಂತ ಯಾವುದು ಕರೀತಾರೆ ಅಂದರೆ ಕಸ್ತೂರಿ ರಂಗನ್ ಕಮಿಟಿ ಕರೀತಾರೆ ಅದೇ ಥರನಾಗಿ ವೆಸ್ಟರ್ನ್ ಗಾಟ್ಸ್ ಎಕಲಾಜಿಕಲ್ ಎಕ್ಸ್ಪರ್ಟ್ ಪ್ಯಾನಲ್ ಅಂತೇಳಿ ಯಾವುದಕ್ಕೆ ಅಂದರೆ ಮಹಾದೇವ್ ಗಾಡ್ಗಿಲ್ ಸಮಿತಿಗೆ ಕರೀತಾರೆ ನೋಡ್ರಿ ಇಲ್ಲಿ ಹತ್ತು ಜನ ಸದಸ್ಯರು ಇರ್ತಾರೆ ಅದರಲ್ಲಿ ಏನಪ್ಪ ಅಂದರೆ ಕಸ್ತೂರಿ ರಂಗಣ್ಣನವರು ಅಧ್ಯಕ್ಷರಾಗಿರ್ತಾರೆ ಹಾಗಾಗಿ ಈ ಸಮಿತಿಗೆ ನಾವೇನಂತ ಕರಿತೀವಿ ಅಂದರೆ ಕಸ್ತೂರಿ ರಂಗನ್ ಸಮಿತಿ ಅಂತ ಕರಿತೀವಿ ನೋಡ್ರಿ ಇವ್ರು ಏನು ಮಾಡ್ತಾರೆ ಅಂದರೆ ಮಹಾದೇವ್ ಗಾಡ್ಗಿಲ್ ಕಮಿಟಿಯಲ್ಲಿ ಏನು ಮಾಡಿರ್ತಾರೆ ಅಂದರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ವೆಸ್ಟರ್ನ್ ಘಾಟ್ಸ್ ಏನಿದೆ ಪಶ್ಚಿಮ ಎಕೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಘೋಷಣೆ ಮಾಡಿರ್ತಾರೆ ಆದರೆ ಕಸ್ತೂರಿ ರಂಗನ್ ಕಮಿಟಿಯಲ್ಲಿ ಏನು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟನ್ನು ಮಾಡೋದು ಬೇಡ ಕೇವಲ ಮೂವತ್ತೇಳು ಪರ್ಸೆಂಟ್ ಏರಿಯಾನ ಮಾತ್ರ ನಾವು ಏನು ಮಾಡೋಣ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಅಥವಾ ಎಕೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಘೋಷಣೆಯನ್ನು ಮಾಡೋಣ ಸೊಡ್ರಿ ಮೂವತ್ತೇಳು ಪರ್ಸೆಂಟ್ ಅಂದರೆ ಅರುವತ್ತು ಸಾವಿರ ಕಿಲೋಮೀಟರ್ ಏನಿದೆಯಲ್ಲ ಈ ಅರವತ್ತು ಸಾವಿರ ಕಿಲೋಮೀಟರ್ ನಾವೇನಂದರೆ ನಾವ್ ಏನಂದ್ರೆ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆ ಮಾಡೋಣ ಅಂತ ಹೇಳ್ತಿದ್ದಾರೆ ಸೊ ರೀ ಈ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಏನಿರುತ್ತಲ್ಲ ಇಲ್ಲಿ ಏನಂದ್ರೆ ಯಾವುದೇ ತರಗೆ ಅವರು ಮೈನಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರದು ಜೊತೆಗೆ ಸ್ಯಾಂಡ್ ಮೈನಿಂಗನ್ನು ಮಾಡೋದಕ್ಕೆ ಕ್ವಾರಿಂಗನ್ನು ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತೇಳಿ ಶಿಫಾರಸ್ಸುಗಳನ್ನು ಮಾಡ್ತಾ ಹೋಗ್ತಾರೆ ಇದ್ರ ಜೊತೆಗೆ ನೋಡ್ರಿ ಈ ಕಮಿಟಿ ಇನ್ನೊಂದು ಒಳ್ಳೆ ಶಿಫಾರಸ್ ಹೇಳ್ಬೋದು ಅಥವಾ ಏನು ಡಿಸ್ಟಿಂಗ್ವಿಷ್ ಮಾಡುತ್ತೆ ಅಥವಾ ಡಿಫ್ರೆನ್ಷಿಯೇಟ್ ಮಾಡುತ್ತೆ ಅಂದ್ರೆ ನೋಡ್ರಿ ಈ ಕಮಿಟಿ ಏನು ಮಾಡುತ್ತೆ ಅಂದರೆ ಒಂದು ನ್ಯಾಚುರಲ್ ಮತ್ತು ಕಲ್ಚರಲ್ ಅಂಥೇಳಿ ಡಿಸ್ ಒಂದು ಡಿಸ್ಟಿಂಗ್ವಿಷ್ ಅಥವಾ ನಾವೇನು ಅಂದರೆ ಕಲ್ಚರಲ್ ಮತ್ತೆ ಏನಪ್ಪ ಅಂದರೆ ನ್ಯಾಚುರಲ್ ಅಂತ ಹೇಳಿ ಡಿಸ್ಟಿಂಗ್ವಿಷ್ ಅಥವಾ ಪ್ರತ್ಯೇಕಿಸುತ್ತೆ ಅಂದರೆ ಕಲ್ಚರಲ್ ಆಗಿ ಮತ್ತೆ ನ್ಯಾಚುರಲ್ ಆಗಿದೆ ಏನಪ್ಪ ಅಂದರೆ ಪ್ರತ್ಯೇಕವನ್ನು ಮಾಡುತ್ತೆ ಸೊ ಸೊಡ್ರಿ ಕಲ್ಚರಲ್ ವಿಭಾಗದಲ್ಲಿ ಏನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟಿದೆ ಅಂದರೆ ಐವತ್ತೆಂಟು ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಈ ಒಂದು ಐವತ್ತೆಂಟು ಪರ್ಸೆಂಟ್ ವಿಭಾಗದಲ್ಲಿ ಏನಿದೆ ಅಂದರೆ ಮಾನವನ ವಸತಿ ಪ್ರದೇಶಗಳಿದೆ ಮಾನವನ ವಸತಿ ಪ್ರದೇಶಗಳಿರ್ಬೋದು ಜೊತೆಗೆ ಏನಪ್ಪ ಈ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಅಂದ್ರೆ ಈಗ ನೋಡಿರಿ ಕೃಷಿ ಮಾಡೋದಕ್ಕೆ ನಾವೇನು ಭೂಮಿಯನ್ನು ಇಟ್ಕೊಂಡಿರ್ತೀವಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರ್ಬೋದು ಏನಂದರೆ ಪ್ಲಾಂಟೇಷನ್ಸ್ ಇದೆ ಅಂತ ಹೇಳ್ತದೆ ಸೊ ಇದು ಏರಿಯಾ ಎಷ್ಟಿದೆ ಅಂದರೆ ಐವತ್ತೆಂಟು ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ನ್ಯಾಚುರಲಿ ನೋಡಿರಿ ಸ್ವಾಭಾವಿಕವಾಗಿ ತೊಂಬತ್ತು ಪರ್ಸೆಂಟ್ ಇದೆ ಅಂತ ಹೇಳುತ್ತೆ ಅದೇ ತರನ ನೋಡಿರಿ ಈ ಎಕೋ ಸೆನ್ಸಿಟಿವ್ ಝೋನಲ್ಲಿ ಏನಪ್ಪ ಅಂದರೆ ಯಾವುದೇ ತರನಾಗಿ ಥರ್ಮಲ್ ಪವರ್ ಪ್ಲಾಂಟ್ ಅಥವಾ ನಾವೇನು ಹೇಳ್ಬೋದು ಅಂದ್ರೆ ಶಾಖೋತ್ಪನ್ನ ಕೇಂದ್ರ ಅಂತ ಹೇಳ್ತೀವ ಅಥವಾ ಶಾಖೋತ್ಪನ್ನ ಪವರ್ ಪ್ಲಾಂಟ್ ಅವುಗಳಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಮುಂಚೆ ಏನಾಗಿತ್ತು ಅಂದ್ರೆ ಹೈಡಲ್ ಪವರ್ ಪ್ಲಾಂಟ್ಗೆ ಕಂಪ್ಲೀಟ್ ಬ್ಯಾನು ಮಾಡಲಾಗಿತ್ತು ಆದರೆ ಈ ಒಂದು ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್ ಅಥವಾ ಹೈಡಲ್ ಪವರ್ ಪ್ಲಾಂಟ್ ಅನ್ನು ತೆಗಿಬಹುದು ಬಟ್ ಓನ್ಲಿ ಆನ್ ದ ರೆಕಮೆಂಡೇಶನ್ಸ್ ಅಂದರೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಗ್ರೂಪ್ ಅನ್ನ ಮಾಡಿ ಅಥವಾ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿಯ ಅಧ್ಯಯನದ ಮೇಲೆ ನೀವೇನ್ ಮಾಡಬಹುದು ಅಂದ್ರೆ ಹೈಡಲ್ ಪವರ್ ಪ್ಲಾಂಟ್ ಅನ್ನು ನೀವು ಎಸ್ಟಾಬ್ಲಿಷ್ ಮಾಡಬಹುದು ಅಂತೇಳಿ ಇವರು ಶಿಫಾರಸನ್ನ ಮಾಡ್ತಾರೆ ಅದೇ ತರನ ನೋಡ್ರಿ ರೆಡ್ ಇಂಡಸ್ಟ್ರೀಸ್ ಏನಿದೆ ರೆಡ್ ಇಂಡಸ್ಟ್ರೀಸ್ ಅಂದ್ರೆ ಯಾವುದು ವಾತಾವರಣಕ್ಕೆ ಹೆಚ್ಚು ಪೊಲ್ಯೂಷನ್ಸ್ ಅಥವಾ ಈ ಒಂದು ಕಲುಷಿತವನ್ನ ಕೊಡುತ್ತಲ್ಲ ಈ ಒಂದು ಇಂಡಸ್ಟ್ರೀಸ್ ಅನ್ನು ಅಥವಾ ಕಾರ್ಖಾನೆಗಳನ್ನ ನೀವು ಇಲ್ಲಿ ತೆಗಿಬಾರ್ದು ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಂತ ಹೇಳ್ತಾರೆ ಜೊತೆಗೆ ಯಾವುದೇ ತರನಾಗಿ ಮೈನಿಂಗಿಗೆ ನೀವು ಅವಕಾಶವನ್ನ ಮಾಡಿಕೊಡ್ಬಾರ್ದು ಸೊಡ್ರಿ ಮೈನಿಂಗಿಗೆ ನೀವು ಯಾವುದೇ ತರನಾಗಿ ಅವಕಾಶವನ್ನ ಮಾಡಿಕೊಡ್ಬಾರ್ದು ಏನೇ ಮೈನಿಂಗ್ ಇದ್ರೆ ಮುಂದಿನ ಐದು ವರ್ಷದೊಳಗೆ ಅಥವಾ ಅದು ಲೈಸೆನ್ಸ್ ಯಾವಾಗ ಮುಗಿಯುತ್ತೆ ಎರಡರಲ್ಲಿ ಯಾವುದು ಮುಂಚೆ ಆಗುತ್ತೆ ನೋಡ್ರಿ ಒಂದು ಐದು ವರ್ಷದಲ್ಲಿ ಆಗಿರ್ಬೋದು ಅಥವಾ ಅಥವಾ ಅದು ಯಾವಾಗ ಮುಗಿಯುತ್ತೆ ಹೇಗಂದ್ರೆ ಈಗ ಒಂದು ಮೈನಿಂಗಿಗೆ ನೀವು ಅವಕಾಶವನ್ನು ಕೊಟ್ಟಿದ್ರೆ ಅದು ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಮುಗಿಬಹುದು ಯಾವುದು ಬೇಗ ಆಗುತ್ತಲ್ಲ ಅಷ್ಟು ಬೇಗ ನಾವೇನು ಮಾಡ್ಬೇಕಂದ್ರೆ ಆ ಏರಿಯಾದಲ್ಲಿ ಮೈನಿಂಗನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಅಥವಾ ಮೈನಿಂಗ್ ಮೈನಿಂಗನ್ನು ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕಂತ ಹೇಳ್ತಾರೆ ಸೊ ಕಸ್ತೂರಿ ರಂಗನ್ ರಿಪೋರ್ಟ್ ಪ್ರಕಾರ ಏನಂದ್ರೆ ಒಟ್ಟು ನೂರ ಇಪ್ಪತ್ತು ಹಳ್ಳಿಗಳು ಏನಾಗ್ತವೆ ಅಂದ್ರೆ ಈ ಒಂದು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಬರ್ತವೆ ಸೊ ಇದಿಷ್ಟೇನಂದ್ರೆ ಕಸ್ತೂರಿ ರಂಗನ್ ಕಮಿಟಿಯ ಶಿಫಾರಸುಗಳಾದ್ರೆ ನೆಕ್ಸ್ಟ್ ನೋಡಿರಿ ಕಸ್ತೂರಿ ರಂಗನ್ ಕಮಿಟಿಯ ಟೀಕೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸೊಡ್ರಿ ಮೊದಲನೇದಾಗಿ ಟೀಕೆ ಇರೋದೇನಪ್ಪ ಅಂದರೆ ಈ ಒಂದು ಕಸ್ತೂರಿ ರಂಗನ್ ಏನು ಅಧ್ಯಯನ ಮಾಡುತ್ತಲ್ಲ ಮ್ಯಾಪಿಂಗನ್ನು ಮಾಡ್ಬೇಕಾದ್ರೆ ಇವ್ರು ಮಾಡ್ತಾರೆ ಮಾಡ್ತಾರಂದರೆ ಗ್ರೌಂಡ್ ಲೆವೆಲ್ ಮ್ಯಾಪಿಂಗನ್ನು ಮಾಡಲ್ಲ ಬದಲಾಗಿ ಈ ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿರ್ತಾರೆ ರಿಮೋಟ್ ಸೆನ್ಸಿಂಗ್ ಮತ್ತು ಅಂದರೆ ಏರಿಯಲ್ ಸರ್ವೆ ಟೆಕ್ನಿಕನ್ನು ಯೂಸ್ ಮಾಡಿರ್ತಾರೆ ರಿಮೋಟ್ ಸೆನ್ಸಿಂಗ್ ಮತ್ತು ಏರಿಯಲ್ ಸರ್ವೇನ ಯೂಸ್ ಮಾಡಿ ಇವ್ರು ಏನು ಮಾಡಿರ್ತಾರೆ ಅಂದರೆ ಮ್ಯಾಪಿಂಗನ್ನು ಮಾಡಿರ್ತಾರೆ ಸೊ ನೋಡಿರಿ ಏರಿಯಲ್ ಸರ್ವೆಯಿಂದ ಮ್ಯಾಪಿಂಗ್ ಮಾಡೋದ್ರಿಂದ ಏನಾಗಿರುತ್ತೆ ಅಂದರೆ ಬಹಳಷ್ಟು ಅಲ್ಲಿ ಎರರ್ಸ್ ಆಗಿರುತ್ತೆ ತಪ್ಪುಗಳಾಗಿರುತ್ತೆ ಅಂದರೆ ಕೆಲವೊಂದಿಷ್ಟು ಪ್ಲಾಂಟೇಷನ್ಸ್ ಇರೋದು ಕೂಡ ಏನಾಗಿರುತ್ತೆ ಅಂದರೆ ಎಕೋಸೆನ್ಸಿಟಿವ್ ಏರಿಯಾದಲ್ಲಿ ಬಂದಿರುತ್ತೆ ಕೆಲವೊಂದಿಷ್ಟು ಎಕೋಸೆನ್ಸಿಟಿವ್ ಏರಿಯಾಸ್ ಇರೋದು ಏನಪ್ಪ ಅಂದರೆ ನಾನ್ ಎಕೋಸೆನ್ಸಿಟಿವ್ ಏರಿಯಾದಲ್ಲಿ ಬಂದಿರುತ್ತೆ ಈಗ ನೋಡಿರಿ ನೀವು ಗ್ರೌಂಡ್ ರಿಯಾಲಿಟಿಗೆ ಹೋಗಿ ನೋಡೋದಕ್ಕೂ ಏರಿಯಲ್ ಸರ್ವೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಇದು ಗ್ರೌಂಡ್ ರಿಯಾಲಿಟಿ ಎಲ್ಲ ಬದಲಾಗಿ ಏನಂದರೆ ಒಂದು ಏರಿಯಲ್ ಸರ್ವೆ ಮಾಡೋದ್ರಿಂದ ಇದರಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ಗಳಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡ್ರಿ ಈ ಒಂದು ಕಸ್ತೂರಿ ರಂಗನ್ ವರದಿ ಏನಿದೆ ಅಲ್ಲ ಇಲ್ಲಿ ಏನ್ ಅಂದ್ರೆ ಹೆಚ್ಚಿನ ಅಧಿಕಾರಿಗಳನ್ನ ಅಂದ್ರೆ ಫಾರೆಸ್ಟ್ ಆಫೀಸಲ್ಸ್ ಮತ್ತೆ ಅಧಿಕಾರಿಗಳ ಕೈಯಲ್ಲಿ ಕೊಡ್ತಾರೆ ಲೋಕಲ್ ಅಥಾರಿಟೀಸ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಅಧಿಕಾರಗಳನ್ನ ಕೊಡಲ್ಲ ಬದಲಾಗಿ ಏನಂದ್ರೆ ಫಾರೆಸ್ಟ್ ಆಫೀಸರ್ಸ್ಗೆ ಮತ್ತೆ ಬ್ಯೂರೋ ಕಾರ್ಡ್ಸ್ಗೆ ಗೆ ಹೆಚ್ಚಿನ ಅಧಿಕಾರಗಳನ್ನ ಕೊಡ್ತಾರೆ ಪಂಚಾಯತ್ಗೆ ಇಲ್ಲಿ ಅಧಿಕಾರಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಎರಡನೇ ಟೀಕೆನ ಮಾಡ್ತಾ ಹೋಗ್ತಾರೆ ಈಗ ನೋಡ್ರಿ ಈ ಒಂದು ಕಸ್ತೂರಿ ರಂಗನ್ ರಿಪೋರ್ಟ್ ಅನ್ನ ನಾವೇನಾದ್ರೂ ಒಂದು ವೇಳೆ ಜಾರಿಗೆ ತಂದ್ರೆ ಇಲ್ಲೇನಾಗುತ್ತೆ ಅಂದರೆ ಮೈನಿಂಗ್ ಮತ್ತು ಕ್ವಾರಿಂಗ್ ಲ್ಯಾಬೀಸ್ ಜಾಸ್ತಿ ಆಗುತ್ತೆ ಸೊಡ್ರಿ ಸರಿ ಮೈನಿಂಗ್ ಮತ್ತು ಕ್ವಾರಿಂಗ್ ಮತ್ತು ಟೂರಿಸಂ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಹೋಗ್ತಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗುತ್ತೆ ವಾಟರ್ ಸೋರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ನೀರು ಇಲ್ದಂಗೆ ಆಗುತ್ತೆ ಅಂತೇಳಿ ಜನರಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಜನ ಏನು ಮಾಡ್ತಾರೆ ಅಂದರೆ ಹೆಚ್ಚು ಇದ್ರ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾರೆ ಅಥವಾ ಹೆಚ್ಚು ಹೆಚ್ಚು ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಇನ್ನೊಂದು ನೋಡ್ರಿ ಮೇನ್ ಮಿಸ್ಟೇಕ್ಸ್ ಇರೋದು ಅಥವಾ ಮೇನ್ ಟೀಕೆ ಇರೋದು ಏನಂದ್ರೆ ಕಸ್ತೂರಿ ರಂಗನ್ ರಿಪೋರ್ಟಿಗೆ ಇವರು ರಿಮೋಟ್ ಸೆನ್ಸಿಂಗ್ ಮತ್ತೆ ಏರಿಯಲ್ ಸರ್ವೆ ಮಾಡಿರೋದ್ರಿಂದ ಏನಾಗಿರುತ್ತಪ್ಪ ಅಂದರೆ ಬಹಳಷ್ಟು ಹಳ್ಳಿಗಳು ಏನಾಗಿರುತ್ತೆ ಅಂದರೆ ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಬಂದಿರುತ್ತೆ ಸೊ ನೀವು ಗ್ರೌಂಡ್ ರಿಯಾಲಿಟಿಲಿ ಅಥವಾ ನೀವು ಸ್ಥಳೀಯ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಆಕ್ಚುಲಿ ಅವು ಎಕೋಸೆನ್ಸಿಟಿವ್ ಏರಿಯಾದಲ್ಲಿ ಬರೋಲ್ಲ ಬಟ್ ಏರಿಯಲ್ ಸರ್ವೆ ಮಾಡಿದಕೋಸ್ಕರ ಅವೇನು ಮಾಡ್ತಿರ್ತಾವಂದ್ರೆ ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಬರುತ್ತಿರುತ್ತೆ ಅದೇ ಥರ ನಾವು ನೋಡ್ರಿ ಬಹಳಷ್ಟು ಪ್ಲಾಂಟೇಷನ್ಸ್ಗಳು ಏನಾಗಿರುತ್ತೆ ಅಂದರೆ ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಬಂದಿರುತ್ತೆ ಆಮೇಲೆ ಬಹಳಷ್ಟು ಈ ಒಂದು ಅರಣ್ಯ ಭೂಮಿ ಏನಿದೆಯಲ್ಲ ಅದು ಏನಂದರೆ ಎಕೋಸೆನ್ಸಿಟಿವ್ ಏರಿಯಾದಿಂದ ಹೊರಗಡೆ ಬಂದಿರುತ್ತೆ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದರೆ ಈ ಗಾಡ್ಗಿಲ್ ವರದಿ ಮತ್ತು ಕಸ್ತೂರಿ ರಂಗನ್ ವರದಿ ಮಧ್ಯೆ ಇರುವಂಥ ಕಂಪ್ಯಾರಿಸನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನೋಡ್ರಿ ಒಂದು ಕಡೆ ಗಾಡ್ಗಿಲ್ ವರದಿ ಇನ್ನೊಂದು ಕಡೆ ಏನಪ್ಪ ಅಂದರೆ ಕಸ್ತೂರಿ ರಂಗನ್ ವರದಿನ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಗಾಡ್ಗಿಲ್ ವರದಿಯಲ್ಲಿ ನಮಗೇನಂದರೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೇಳು ಕಿಲೋಮೀಟ್ರ್ ಸ್ಕ್ವೇರ್ ಕಿಲೋಮೀಟರ್ನ ಅವರು ಕವರ್ ಮಾಡಿದರೆ ಕಸ್ತೂರಿ ರಂಗನ್ ವರದಿಯಲ್ಲಿ ನೋಡ್ರಿ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಎರಡುನೂರ ಎಂಬತ್ತು ಸ್ಕ್ವೇರ್ ಅವರು ಕವರ್ ಮಾಡಿರ್ತಾರೆ ಸೊ ಗಾಡ್ಗಿಲ್ ಕಮಿಟಿಯನ್ನು ತೆಗೆದುಕೊಂಡಾಗ ಏನು ಮಾಡಿರ್ತಾರೆ ಅಂದರೆ ಅರವತ್ತು ಪರ್ಸೆಂಟ್ ಏನಿದೆಲ್ಲ ವೆಸ್ಟರ್ನ್ ಘಾಟ್ ಇದನ್ನು ಎಕೋ ಸೆನ್ಸಿಟಿವ್ ಝೋನ್ ಆಗಿ ಅವರು ಗುರ್ಸಿರ್ತಾರೆ ಪಶ್ಚಿಮ ಘಟ್ಟಗಳ ಅರವತ್ತು ಪರ್ಸೆಂಟ್ ಪ್ರದೇಶವನ್ನು ಎಕೋಸೆನ್ಸಿಟಿವ್ ಝೋನ್ ಆಗಿ ಗುರುತಿಸಿದ್ರೆ ಕಸ್ತೂರಿ ರಂಗನ್ ಕಮಿಟಿಯಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಮೂವತ್ತೇಳು ಪರ್ಸೆಂಟನ್ನು ಮಾತ್ರ ಎಕೋ ಸೆನ್ಸಿಟಿವ್ ಝೋನ್ ಆಗಿ ಮಾರ್ಕ್ ಮಾಡಿರ್ತಾರೆ ಜೊತೆಗೆ ನೋಡ್ರಿ ಗಾಡ್ಗಿಲ್ ಕಮಿಟಿಯಲ್ಲಿ ಏನಂದರೆ ಝೋನ್ ಝೋನಲ್ಲಿ ಮೂರು ಝೋನ್ಸ್ಗಳಿರುತ್ತೆ ಸೆನ್ಸಿಟಿವ್ ಝೋನ್ ಒನ್ ಸೆನ್ಸಿಟಿವ್ ಝೋನ್ ಟು ಸೆನ್ಸಿಟಿವ್ ಝೋನ್ ತ್ರೀ ಅಂತ ಇರುತ್ತೆ ಸೆನ್ಸಿಟಿವ್ ಝೋನ್ ಏನಾಗಿರೋ ಒನ್ ಏನಾಗಿರುತ್ತೆ ಅಂದರೆ ಅರವತ್ತು ಪರ್ಸೆಂಟ್ ಇರುತ್ತೆ ಸೆನ್ಸಿಟಿವ್ ಝೋನ್ ಟು ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಸೆನ್ಸಿಟಿವ್ ಝೋನ್ ತ್ರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಸೆನ್ಸಿಟಿವ್ ಝೋನ್ ಒನ್ನಲ್ಲಿ ಏನಪ್ಪ ಅಂದರೆ ಸ್ಯಾಂಚುರೀಸ್ ಅಂದರೆ ಈಗ ಯಾವ್ಯಾವುದು ಬಯ ನ್ಯಾಚುರಲ್ ಸ್ಯಾಂಚುರೀಸ್ ಇದೆಯಲ್ಲ ನ್ಯಾಚುರಲ್ ಸ್ಯಾಂಚುರಿ ಅಂದರೆ ನೋಡಿರಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರ್ಬೋದು ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು ಇವುಗಳೆಲ್ಲ ಈ ಒಂದು ಸಿಕ್ಸ್ಟಿ ಪರ್ಸೆಂಟಲ್ಲಿ ಕವರ್ ಆಗುತ್ತೆ ಇನ್ನು ನೋಡಿದಂತೆ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಏನಪ್ಪ ಅಂದರೆ ಇದನ್ನು ಸೆನ್ಸಿಟಿವ್ ಝೋನ್ ಟು ಅಂತ ಮಾಡಿರ್ತಾರೆ ಫಿಫ್ಟೀನ್ ಪರ್ಸೆಂಟನ್ನು ಟ್ವೆಂಟಿ ಫೈವ್ ಪರ್ಸೆಂಟನ್ನು ಎಕೋ ಸೆನ್ಸಿಟಿವ್ ಝೋನ್ ತ್ರೀ ಅಂತ ಮಾಡಿರ್ತಾರೆ ಇಲ್ಲಿ ಎಲ್ಲ ಥರದಂಥ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಥವಾ ಅಧಿಕ ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಸೊ ನೋಡಿರಿ ಯಾವ ಥರನಾಗಿ ಸೆನ್ಸಿಟಿವ್ ಝೋನ್ ಒನ್ ಟೂ ತ್ರೀ ಕ್ಲಾಸಿಫೈ ಮಾಡಿರ್ತಾರೆ ಅಂದರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ ಸೆನ್ಸಿಟಿವ್ ಝೋನ್ ಏನಪ್ಪ ಅಂದರೆ ಯಾವುದೇ ಥರನಾಗಿ ಮೈನಿಂಗಿಗೆ ಅವಕಾಶವನ್ನ ಕೊಡುವುದಿಲ್ಲ ಎಕೋ ಝೋನ್ ಝೋನಲ್ಲಿ ಕಂಪ್ಲೀಟ್ ಮೈನಿಂಗ್ ಅನ್ನ ಕ್ಲೋಸ್ ಮಾಡಿಬಿಡುವುದು ಎಕ್ಸಿಸ್ಟಿಂಗ್ ಇದ್ರ ಅಂದ್ರೆ ಈಗ ಮೈನಿಂಗಲ್ಲಿ ಆಪರೇಟ್ ಆಗ್ತಾ ಕೂಡ ಅಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದು ಸೆನ್ಸಿಟಿವ್ ಝೋನ್ ಟೂ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಈಗೇನಾದರೂ ಮೈನಿಂಗಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡುವುದು ಈಗ ಒಂದು ಮೈನಿಂಗಿಗೆ ನಾವು ಅವಕಾಶವನ್ನ ಕೊಟ್ಟಿದ್ವಿ ಅಂದರೆ ಅದು ಕಂಟಿನ್ಯೂ ಆಗೋದು ಆದರೆ ಎಕೋ ಝೋನ್ ಝೋನಲ್ಲಿ ಕಂಪ್ಲೀಟ್ ಬ್ಯಾನ್ ಅನ್ನು ಮಾಡಿರ್ತಾರೆ ಅದೇ ತರ ನೋಡ್ರಿ ಸೆನ್ಸಿಟಿವ್ ಝೋನ್ ತ್ರೀ ಅಲ್ಲಿ ಅಂದರೆ ಹೊಸದಾಗಿ ನಾವು ಮೈನಿಂಗ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಟೂ ಅಲ್ಲಿ ಹೊಸ ಮೈನಿಂಗ್ ಅವಕಾಶ ಇರುವುದಿಲ್ಲ ಎಕೋ ಸೆನ್ಸಿಟಿವ್ ಝೋನ್ ತ್ರೀ ಅಲ್ಲಿ ನಿಮಗೆ ಹೊಸ ಮೈನಿಂಗಿಗೆ ಅವಕಾಶ ಇರುತ್ತೆ ಸೆನ್ಸಿಟಿವ್ ಝೋನ್ ಒನ್ ಅಲ್ಲಿ ನೋಡ್ರಿ ಯಾವುದೇ ಮೈನಿಂಗಿಗೆ ಅವಕಾಶ ಇರೋದಿಲ್ಲ ಅದು ಈಗಿರ್ಬೋದು ಅಥವಾ ಹಿಂದಿರ್ಬೋದು ಯಾವುದೇ ಮೈನಿಂಗಿಗೂ ಕೂಡ ಇಲ್ಲಿ ಅವರು ಅವಕಾಶವನ್ನ ಮಾಡಿ ಕೊಡುವುದಿಲ್ಲ ಇಲ್ಲಿ ನೋಡ್ರಿ ಕಸ್ತೂರಿ ರಂಗನ್ ವರದಿ ಏನಿದೆಯಲ್ಲ ಏನು ಮಾಡ್ತಾರೆ ಮಾಡ್ತಾರಂದ್ರೆ ವೆಸ್ಟರ್ನ್ ಗಾರ್ಡ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ಪ್ಲಾನಿಂಗ್ ಕಮಿಷನ್ಸ್ ಏನಿರುತ್ತಲ್ಲ ಈ ಒಂದು ವರದಿ ಆಧಾರಿತವಾಗಿ ಏನು ಮಾಡ್ತಾರೆ ಅಂದ್ರೆ ಅಧ್ಯಯನವನ್ನ ಮಾಡ್ತಾರೆ ಹಾಗಾಗಿ ಮೂವತ್ತೇಳು ಪರ್ಸೆಂಟ್ ಮಾತ್ರ ಏನು ಮಾಡ್ತಾರೆ ಅಂದ್ರೆ ಅವರು ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರನ್ನು ಮಾಡ್ತಾರೆ ಮಾಡ್ತಾರೆ ನೋಡ್ರಿ ಈ ಮೂವತ್ತೇಳು ಪರ್ಸೆಂಟ್ ಝೋನ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಹಜಾಡಸ್ ಅಂದ್ರೆ ವಾತಾವರಣಕ್ಕಾಗಿರ್ಬೋದು ಅಥವಾ ಪರಿಸರಕ್ಕೆ ಹಾನಿ ಮಾಡುವಂತ ಕಾರ್ಖಾನೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಆಗಲಿ ಮತ್ತೆ ಮೈನಿಂಗ್ ಗೆ ನಾವು ಮೈನಿಂಗಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅಂತ ಹೇಳ್ತಾರೆ ಈ ಒಂದು ಶಾಖೋತ್ಪನ್ನ ಕೇಂದ್ರಗಳಿರ್ಬೋದು ಜೊತೆಗೆ ಏನಪ್ಪಾ ಅಂದ್ರೆ ಮೈನಿಂಗಿಗೆ ನೀವು ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಡ್ರಿ ಅಂತ ಹೇಳ್ತಾರೆ ಡ್ರಿ ಕಸ್ತೂರಿ ರಂಗನ್ ವರದಿ ಪ್ರಕಾರ ಏನಪ್ಪ ಅಂದರೆ ಒಟ್ಟು ನೂರ ಎಂಬತ್ತೆಂಟು ತಾಲೂಕುಗಳು ಮಾಡ್ತವೆ ಅಂದರೆ ಎಕೋ ಝೋನ್ ಅಲ್ಲಿ ಬರ್ತವೆ ಇನ್ನೂ ಒಂದು ಕಂಪ್ಯಾರಿಸನ್ ಏನಿದೆ ಅಂದ್ರೆ ನೋಡ್ರಿ ಮಹಾದೇವ್ ಗಾಡ್ಗಿಲ್ ಕಮಿಟಿ ಪ್ರಕಾರ ನೋಡ್ರಿ ಸೆನ್ಸಿಟಿವ್ ಝೋನ್ ಎಷ್ಟಿರುತ್ತೆ ಅಂದ್ರೆ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಅವ್ರು ಏನು ಮಾಡಿರ್ತಾರೆ ಅಂದ್ರೆ ಸೆನ್ಸಿಟಿವ್ ಝೋನ್ ಅಂತ ಕವರ್ ಮಾಡಿರ್ತಾರೆ ಅದೇ ಕಸ್ತೂರಿ ರಂಗನ್ ವರದಿ ಪ್ರಕಾರ ಏನಂದರೆ ಅರವತ್ತು ಸಾವಿರ ಸ್ಕ್ವೇರ್ ಅವರು ಎಕೋಸೆನ್ಸಿಟಿವ್ ಝೋನ್ ಅಂತ ಕವರ್ ಮಾಡಿರ್ತಾರೆ ಡ್ರಿ ಇತ್ತೀಚೆಗೆ ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಅಥವಾ ಏನಿದೆಯಲ್ಲ ಇವೂ ಸಹ ಏನಂದರೆ ಎಕೋಸೆನ್ಸಿಟಿವ್ ಝೋನಲ್ಲಿ ಬಂದಿತ್ತು ನಾವೇನಾದರೂ ಎರಡು ಸಾವಿರದ ಹದಿಮೂರು ಹನ್ನೊಂದು ಹನ್ನೆರಡರಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಂಡು ಈ ಒಂದಿಷ್ಟು ರಿಪೋರ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ ಈಗೇನು ನ್ಯಾಚುರಲ್ ಆಗಿ ಕೆಲವೊಂದಿಷ್ಟು ಪ್ರಾಣ ಹಾನಿಗಳಾಗ್ತಿದೆಯಲ್ಲ ಅದನ್ನು ನಾವು ನಿಲ್ಲಿಸ್ಬೋದಿತ್ತು ಹಾಗಾಗಿ ನೋಡ್ರಿ ಈಗ ಸರ್ಕಾರ ಮತ್ತೆ ಏನು ಮಾಡ್ತಿದ್ದೀಯಪ್ಪ ಅಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಇನ್ನೊಂದು ಕರಡನ್ನು ಹೊಡಿಸೋದಕ್ಕೆ ಸಿದ್ಧವಾಗಿದೆ ಎಲ್ಲೆಲ್ಲಿ ನಾವು ಏನೇನು ಪ್ರೊಟೆಕ್ಷನನ್ನು ತೆಗೆದುಕೊಳ್ಬೇಕು ಯಾವ ಥರನಾಗಿ ನಾವು ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಅವರು ಕ್ರಮಗಳನ್ನು ತೆಗೆದುಕೊಳ್ತಿರ್ತಾರೆ ಹಾಗಾಗಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡಿರಿ ನಮಗೆ ಈ ಸರಿ ಗಾಡ್ಗಿಲ್ ಕಮಿಟಿ ಮೇಲೆ ಕಸ್ತೂರಿ ರಂಗನ್ ಕಮಿಟಿ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ಹಾಗಾಗಿ ಈ ಕ್ಲಾಸನ್ನು ಮಾಡಲಾಗಿದೆ ಸೊ ನಡ್ರಿ ಇದೇ ಥರನಂತ ಅಂತ ಉಪಯುಕ್ತನ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು